ಸೊ ಲಾಲ್ಬಾಗೆಲ್ಲ ನೋಡಿಕೊಂಡು ನರ್ಸರಿ ಒಳಗಡೆ ಬಂದ್ವಿ. ಇದು ನನ್ನ ಫಸ್ಟ್ ಟೈಮ್ ಲಾಲ್ಬಾಗ್ ನರ್ಸರಿ ನಾನು ವಿಸಿಟ್ ಮಾಡ್ತಿರೋದು. ನನಗೆ ತುಂಬಾ ಖುಷಿ ಆಯಿತು. ಪ್ಲಾಂಟ್ ಲವರ್ಸ್ಗಂತೂ ಇದೊಂದು ಹೆವೆನ್ ಥರ ಇರುತ್ತೆ, ಟ್ರಸ್ಟ್ ಮೀ ಗೈಸ್. ತುಂಬ ಚೆನ್ನಾಗಿರುತ್ತೆ ಗಿಡಗಳು, ಎಷ್ಟೊಂದು ವೆರೈಟಿ ಗಿಡ, ಎಷ್ಟು ದೊಡ್ಡ ನರ್ಸರಿ ಗೊತ್ತಾ ಅದು. ಅಂದರೆ ನಾನು ಲಾಲ್ಬಾಗ್ ಯೂಶ್ವಲಿ ಆ ಕಡೆ ಸೈಡೇ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ನರ್ಸರಿ ಇದೆ ಅಂತ ನನಗೆ ಆ್ಯಕ್ಚುಲಿ ಇನ್ನೊಂದು ವ್ಲಾಗಲ್ಲಿ ಬೇರೆ ಯಾರ್ದು ವ್ಲಾಗ್ ನೋಡ್ತಿದ್ದೆ, ಅಲ್ಲಿ ಗೊತ್ತಾಗಿದ್ದು. ಸೊ ಹೋಗಲೇಬೇಕು ಅಂತ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಆರೇನೋ ಮನಸ್ಸಲ್ಲಿ ಇಟ್ಕೊಂಡು ಲಾಲ್ಬಾಗ್ ಕರ್ಕೊಬಂದಿದ್ದು. ಸಕ್ಯುಲೆಂಟ್ಸ್ ನೋಡಿ, ಎಷ್ಟು ವೆರೈಟಿ ಸಕ್ಯುಲೆಂಟ್ಸ್ ಇತ್ತು ಗೊತ್ತಾ. ನಂಗೆ ಸಕ್ಯುಲೆಂಟ್ಸ್ ಅಂದರೆ ತುಂಬ ಇಷ್ಟ, ಬಟ್ ಈ ಸಾರಿ ನಾನು ಸಕ್ಯುಲೆಂಟ್ಸ್ ಏನು ಪರ್ಚೇಸ್ ಮಾಡಿಲ್ಲ. ಇದು ಈ ಕ್ಯಾಕ್ಟಸ್, ಆಮೇಲೆ ಈ ಜೇಡ್ ಪ್ಲಾಂಟ್ಸ್ ಇಂಥದ್ದೆಲ್ಲ ಬಂದು ಸಕ್ಯುಲೆಂಟ್ಸ್ ಬೀಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರೀ ಸಕ್ಯುಲೆಂಟ್ಸ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಇದೆಲ್ಲ ಪುಟ್ ಪುಟ್ಟದು ಲೋ ಮೇಂಟೆನೆನ್ಸ್ ಗಿಡಗಳಿದೆಲ್ಲ. ಕಮ್ಮಿ ಒಂದು ವಾರಕ್ಕೆ ಒಂದು ಸರಿ ಇಲ್ಲ ಎರಡು ವಾರಕ್ಕೆ ಒಂದು ಸರಿ ನೀರು ಹಾಕಿದ್ರೆ ಸಾಕು, ಲೈಟು ಅಷ್ಟಾಗೇನು ಬೇಕಾಗಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂದೇ ಒಂದು ರೆಡ್ ಫ್ಲವರ್ ಇರೋ ಕ್ಯಾಕ್ಟಸ್. ಸೊ ಇದೆಲ್ಲ ಡೆಸರ್ಟಲ್ಲಿ ಬೆಳೆಯುವಂಥದ್ದು, ಮರುಭೂಮಿ ಅಂತಾರಲ್ಲ ಅಂಥದ್ರಲ್ಲೆಲ್ಲ ಬೆಳೆಯುವಂಥದ್ದು. ಅದೆಲ್ಲ ನೋಡಿಕೊಂಡು ಆಮೇಲೆ ಈ ಕಡೆ ಒಂದು ಸೆಕ್ಷನ್ ಫುಲ್ ಎಷ್ಟೊಂದು ಹೂವಿನ ಗಿಡಗಳು, ಇಂಡೋರ್ ಪ್ಲ್ಯಾಂಟ್ಸ್, ಶೋ ಗಿಡಗಳು ಎಲ್ಲನೂ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇನ್ನೂ ಟೈಮ್ ಇದ್ದಿದ್ರೆ ನಾನು ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಿ ಹೋಗ್ತಿದ್ದೆ, ಬಟ್ ನಾನು ಬೇಗ ಮನೆಗೆ ಹೋಗೋದು ಇತ್ತು, ಸ್ವಲ್ಪ ಕೆಲಸ ಇತ್ತು ನನ್ನ ಮನೆಯಲ್ಲಿ. ಸೊ ಆದ್ದರಿಂದ ನನಗೆ ಯಾವ್ದ್ಯಾವ್ದು ಬೇಕು, ನನ್ನ ತಲೆಯಲ್ಲಿ ಇಷ್ಟಿಷ್ಟು ಬೇಕು ಅಂತ ಆಲ್ರೆಡಿ ನಾನು ಅಂದ್ಕೊಂಡು ಬಂದಿದ್ದೆ. ಸೊ ಅದನ್ನು ಮಾತ್ರ ತೊಗೊಂಡು ಹೋಗೋಣ ಅಂತ ಬೇಗ ಬೇಗ ಶಾಪ್ ಮಾಡ್ತಿದ್ದೀನಿ. ಸೊ ಹೊರಗಡೆ ನೀವು ರೋಡ್ ಸೈಡ್ ನರ್ಸರೀಸ್ ಇರುತ್ತಲ್ಲ ಅದು ಇದು ಪ್ರೈಸ್ ಡಿಫ್ರೆನ್ಸ್ ಅಂದರೆ ಒಂದು 50 ರುಪೀಸ್ ಇಲ್ಲ ಒಂದು 40 ರುಪೀಸ್ 50 ರುಪೀಸ್ ಇರುತ್ತೆ ಅಷ್ಟೇ. ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇದೆ. ಮೇನಾಗಿ ನಾನು ಇಲ್ಲಿ ಏನಕ್ಕೆ ತೊಗೊಂಡೆ ಅಂದರೆ ಇಲ್ಲಿ ತೊಗೊಳ್ಳೋ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ತುಂಬ ಜನದಿಂದ ಕೇಳಿದ್ದೀನಿ. ನಾನು ತುಂಬ ಎಷ್ಟೊಂದು ಜನ ಹೇಳಿದ್ರು ಲಾಲ್ಬಾಗಲ್ಲಿ ತೊಗೊಂಡಿದ್ದು ಅದಕ್ಕೆ ಎಷ್ಟು ಚೆನ್ನಾಗಿ ಬೆಳೀತಿದೆ ಅಂತ. ಸೊ ಅದೊಂದು ಕಾರಣದಿಂದ ನಾನು ಇಲ್ಲಿ ತೊಗೊಂಡೆ. ಈ ಎರಿಕ ಪಾಮ್ ನನಗೆ ಬೇಕೇ ಬೇಕಿತ್ತು, ಮನೆಗೆ ಒಂಥರ ಲುಕ್ ಕೊಡುತ್ತೆ ಆ ಗಿಡ. ಸೊ ಅದನ್ನು ತೊಗೊಂಡು ನೋಡಿ, ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ವೆರೈಟಿ ಇತ್ತು, ತುಂಬಾ ವೆರೈಟಿ. ಸೊ ಇಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ಸೊ ಪ್ರೈಸ್ ನಾನು ಹೇಳ್ದಂಗೆ ಪ್ರೈಸ್ ಡಿಫ್ರೆನ್ಸ್ ಏನು ಅಷ್ಟಾಗಿರಲ್ಲ, ಆಲ್ಮೋಸ್ಟ್ ಒಂದು 30-50 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ನೀವು ಹೋಗಿ ಟ್ರೈ ಮಾಡಿ ತೊಗೊಳ್ಳಿ. ಸೊ ನೋಡಿ ಅದನ್ನೊಂದು ನೋಡಿ, ಎಷ್ಟೊಂದು ಹೂ ಗಿಡಗಳಿತ್ತು ಗೊತ್ತಾ. ನಾನು ಹೇಳಿಲ್ವಾ, ಗಿಡಗಳು ಬೆಳೆಸೋರ್ಗಾಗಲಿ, ಗಿಡಗಳಂದರೆ ಇಷ್ಟ ಇರೋರ್ಗಾಗಲಿ, ಈ ಜಾಗ ಮಾತ್ರ ಹೆವೆನ್ ಸ್ವರ್ಗ ಥರ ಕಾಣಿಸುತ್ತೆ. ಲಾಲ್ಬಾಗ್ ಮರೆತೇ ಹೋಗ್ಬಿಡ್ತೀವಿ, ಎಷ್ಟು ಜನ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ರು. ಈ ಕಡೆ ನೋಡಿ ಆ ದಾಸವಾಳದ ಸಸಿಗಳು, ಅದು ಇದು ಎಷ್ಟೊಂದು ಟೊಮೆಟೊ ಗಿಡಗಳು ಎಲ್ಲನೂ ಇತ್ತು, ತುಂಬ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ ಸಪ್ರೇಟ್ ಇರುತ್ತೆ, ತಿರ್ಗಾ ಅದಕ್ಕೆ ಪಾಟ್ ಕೆಳಗಡೆ ಪ್ಲೇಟ್ಸ್ ಎಲ್ಲ ಇರ್ತೀವಲ್ಲ ಅದೊಂದು ಸೆಕ್ಷನ್ ಸಪ್ರೇಟ್ ಇರುತ್ತೆ. ಸೊ ಎರಡು ಕಡೆಯೂ ಬಿಲ್ ಮಾಡಿಸ್ಕೊಂಡು ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಇದರ ಟ್ರಾಲಿ ಎಲ್ಲ ಕೊಡ್ತಾರೆ. ಸೊ ನೋಡಿ, ರೋಸ್ ಬರೀ 30 ರೂಪಾಯಿ ರೋಸ್ ಇಂದ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅದ್ರ ಬಗ್ಗೆ ಬೇಕು ಅಂದರೆ ಅಲ್ಲಿರೋರು ಎಷ್ಟೊಂದು ಹೆಲ್ಪರ್ಸ್ ಎಲ್ಲ ಇರ್ತಾರೆ, ಅವ್ರನ್ನೆಲ್ಲ ಕೇಳ್ಬೋದು. ಆ ಲೆಫ್ಟ್ ಸೈಡ್ ಇತ್ತಲ್ಲ ಅದು ತುಂಬ ಚೆನ್ನಾಗಿತ್ತು. ಈಗ ಕಾಣಿಸುತ್ತೆ ನಾ ನೋಡಿ, ಇಲ್ಲ ಕಾಣ ಅಲ್ಲಿ ಅಲ್ಲಿ ವೈಟ್ ಕಲರ್, ಹಾಂ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಬಟ್ ಅದೆಲ್ಲ ನಂಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಪ್ಲಸ್ ನಮ್ಮ ಮನೆ ಒಳಗಡೆ ಬೆಳಕಿಲ್ಲ. ಸೊ ನಾನು ಇಂಡೋರ್ ಪ್ಲಾಂಟ್ಸ್ ಮಾತ್ರ ತೊಗೊಳಕ್ಕೆ ಸಾಧ್ಯ. ಆ್ಯಂಡ್ ಬೋನ್ಸ್ ಐ, ನೆಕ್ಸ್ಟ್ ಒಂದು ಬೋನ್ಸ್ ಐ ಆ್ಯಂಡ್ ಸಕ್ಯುಲೆಂಟ್ಸ್ ಎರಡು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ ಲೋ ಮೇಂಟೆನೆನ್ಸ್ ಗಿಡಗಳು ಬಾನ್ಸೆ ಅನ್ನೋದು. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಏನೇನು ಪರ್ಚೇಸ್ ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಏನು ಫ್ಲವರ್ಸ್ ಇದೆ, ಏನೆಲ್ಲ ಬರ್ತಿದ್ದೀರಾ? 900,000 ರುಪೀಸ್ ಅಂತಂದ್ರೆ ಚೆನ್ನಾಗಿದೆ. ಏ ಆರ್ಕಿಡ್ಸ್ ಪುಟ, ಇದು ಆರ್ಕಿಡ್ಸ್ ಥರ ಇದೆ ನೋಡು. ಹೌದು ನೋಡಿ, ಆರ್ಕಿಡ್ಸ್ ನೋಡು, ವಾವ್. ನೋಡಿ ನೀವು ಅದು ನೋಡ್ಕೊಂಬಂದು ಮೇಡಮ್, ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ಆ ಕಡೆ ಸೆಕ್ಷನ್ ತಗೊಳ್ಳೋಣ. ಅವನು ಅಷ್ಟೇ ಅಲ್ಲ,
ಸೊ ಲಾಲ್ಬಾಗ್ ನರ್ಸರಿಗೆ ಹೋಗಿ ನಾನು ಇಷ್ಟ ಬರೀ 5 ಗಿಡಗಳು ತಗೋಬಂದಿದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಮನೆಯೊಳಗಡೆ ಬೆಳೆಸೋದು ಸ್ವಲ್ಪ ಕಷ್ಟ, ಬೆಳಕು ಎಲ್ಲ ಕಮ್ಮಿ ಇರುತ್ತಲ್ಲ. ಸೊ ಇದೆಲ್ಲ ಚೆನ್ನಾಗಿ ಬೆಳೆದ್ರೆ ಆಮೇಲೆ ಮುಂದೆ ಎಲ್ಲ ತೊಗೊಬರ್ತೀನಿ. ಇನ್ನು ಸ್ವಲ್ಪ ತುಂಬ ಚೆನ್ನಾಗಿತ್ತು ಗಿಡಗಳೆಲ್ಲ. ಸೊ ಯಾವ್ದಾವ್ದು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಮನಿ ಪ್ಲ್ಯಾಂಟ್. ಸೊ ಈ ಥರ ಸ್ಟಿಕ್ ಇರೋದು ತೊಗೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ಒಂದು ಕಡೆ ಬೆಳೆಯುತ್ತೆ ಅಂತ. ಸೊ ಇದನ್ನು ತೊಗೊಂಡಿದ್ದೀನಿ. ಗಿಡ ತುಂಬ ಚೆನ್ನಾಗಿದೆ, ಎಲೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲಿ ಇಡಬೇಕು ಅಂತೆಲ್ಲ ಇನ್ನು ಡಿಸೈಡ್ ಮಾಡ್ಬೇಕು ನಾನು ಮನೆಯಲ್ಲಿ. ಸೊ ಇದೊಂದು, ಆಮೇಲೆ ಇದು ಇಂಡೋರ್ ಪ್ಲಾಂಟ್, ಇದ್ರ ಹೆಸರು ಏನು ಅಂತ ನಾನು ಮರ್ತು ಬಿಟ್ಟಿದ್ದೀನಿ, ಏನೋ ಇತ್ತಪ್ಪ. ಸೊ ಇದೊಂದು ಇಂಡೋರ್ ಪ್ಲಾಂಟ್, ಇದು ಅಷ್ಟೇ, ಇದೊಂದು ಕಾಮನ್ ಅಲ್ವಾ ಇದೆಲ್ಲ. ಸೊ ಇದು ಬಿಟ್ಟರೆ ಇನ್ನು ಬೇರೆ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೊಂದು ನೋಡಿ. ಸೊ ಇದಾದಮೇಲೆ ಇದೊಂದು ಪೊಥೋಸ್, ಮನಿ ಪ್ಲಾಂಟ್ನ ಪೊಥೋಸ್ ಅಂತ ಕರಿತೀವಿ. ನಂಗೆ ಮನಿ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ, ತುಂಬ ಈಸಿ ಮೇಂಟೆನೆನ್ಸ್, ಜಾಸ್ತಿ ತಲೆ ಕೆಡಿಸ್ಕೊಂಡು ಬೆಳೆಸೋಷ್ಟು ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಕರೆಕ್ಟ್ ಟೈಮ್ ನೀರು ಹಾಕಿ ಕರೆಕ್ಟ್ ಟೈಮ್ಗೆ ಒಂಚೂರು ಬೆಳಕು ಎಲ್ಲ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ಈ ಥರ ಹ್ಯಾಂಗ್ ಮಾಡೋ ಥರ ತೊಗೊಂಡಿದ್ದೀನಿ. ಸೊ ಎಲ್ಲೆಲ್ಲಿ ಹ್ಯಾಂಗ್ ಮಾಡಬೇಕು ಏನೇನು ಅಂತ ತುಂಬ ಯೋಚನೆ ಮಾಡಬೇಕು. ಸೊ ಇನ್ನು ಬಾಲ್ಕನಿ ಎಲ್ಲ ಮೇಕ್ ಓವರ್ ಮಾಡಬೇಕು, ಎಲ್ಲ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಎರಡು ಎರಿಕಪಾಮ್, ಎರಿಕಪಾಮ್ ಸೂಪರಾಗಿರುತ್ತೆ. ನಿಮ್ಮ ಮನೆ ಯಾವುದೇ ಮೂಲೆಯಲ್ಲಾದರೂ ನೀವು ಡೆಕೋರೇಟ್ ಮಾಡ್ಕೋಬೋದು. ಸೊ ಇದು ಒಂದು ದೊಡ್ಡ ಎರಿಕಪಾಮ್, ಇನ್ನೊಂದು ಚಿಕ್ಕದು. ಸೊ ಇದೆರಡು ಎಲ್ಲಿಡಬೇಕು ಅಂತ ಐಡಿಯಾ ಇದೆ ನನಗೆ, ಇನ್ನು ಮೂರು ಎಲ್ಲಿಡಬೇಕು ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ. ಸೊ ಎಲ್ಲ ನೋಡಿಕೊಂಡು ಇದರದ್ದೆಲ್ಲನೂ ನಾನು ಸೆಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಇನ್ನು ಬಾಲ್ಕನಿ ಮೇಕ್ ಓವರ್ ಬೇರೆ ಮಾಡ್ಬೇಕು ನೋಡಿ, ಎಲ್ಲ ಅಲ್ಲಲ್ಲಿ ಇದೆ. ಇದೆಲ್ಲ ವಾಶ್ಗೆ ಹಾಕಿದ್ದೀನಿ, ಮ್ಯಾಟ್ ಹಾಕಿಲ್ಲ ಇನ್ನು. ಸೊ ತುಂಬ ಕೆಲಸ ಇದೆ. ಸೊ ಇಷ್ಟು ಪ್ಲಾನ್ಸ್ನ ಶಾಪ್ ಮಾಡಿದ್ದೀನಿ. ಸೊ ಇನ್ನು ಇದೆಲ್ಲ ಚೆನ್ನಾಗಿ ಬೆಳೆದ್ರೆ ಇನ್ನೂ ಒಂದಷ್ಟು ಚೆನ್ನಾಗಿರೋ ಪ್ಲಾಂಟ್ಸ್ನ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೋಡೋಣ. ಸೊ ಲೆಟ್ಸ್ ಗೆಟ್ ಕಂಟಿನ್ಯೂಯಿಂಗ್. ಸೊ ಹಾಯ್ ಗೈಸ್, ಈಗ ಸಾಯಂಕಾಲ ಆಗಿಬಿಟ್ಟಿತ್ತು, ತುಂಬ ಬೋರ್ ಹೊಡಿತಾ ಇತ್ತು. ಆ್ಯಂಡ್ ಮಳೆ, ಸೊ ಮಳೆಗೆ ಏನಾರು ಕಾರ್ ಕಾರ್ ಹೋಗಿ ತಿನ್ನಬೇಕು ಅನ್ಸಿತ್ತು. ಸೊ ಪುಟ್ಟ ಬೇರೆ ಫ್ರೀ ಆಗಿತ್ತು. ಸೊ ಬನ್ನಿ ಕರ್ಕೊಂಡು ಮಸಾಲೆ ಪುರಿ ತಿನ್ನೋಣ, ತುಂಬ ದಿನದಿಂದ ಮಸಾಲೆ ಪುರಿ ತಿನ್ನಬೇಕು ಅನಿಸಿತ್ತು. ಸೊ ಅಲ್ಲಿಗೆ ಹೇಳ್ಕೊಂಡು ಹೋಗಿದ್ದೀನಿ. ಸೊ ನಾನು ಯೂಶ್ವಲಾಗಿ ತಿನ್ನೋದು, ನಾವಿಬ್ಬರು ಯೂಶ್ವಲಾಗಿ ತಿನ್ನೋದು ಎಲ್ಲಿ ಅಂದರೆ, ಇದು ಪರಂಗಿಪಾಳ್ಯ. ಪರಂಗಿಪಾಳ್ಯದಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಒಂದು ಆಂಜನೇಯ ದೊಡ್ಡದು ಒಂದು ಸ್ಟ್ಯಾಚು ಥರ ಇದೆ. ನೋಡಿ ಅಲ್ಲಿ ಆಂಜನೇಯ ದೇವಸ್ಥಾನ. ಆ ಆಂಜನೇಯ ದೇವಸ್ಥಾನ ಎದುರುಗಡೆ ಈ ಚಿಕ್ಕದಾಗ ಒಂದು ಬಂಡಿ ಹಾಕ್ತಾರೆ ಅಣ್ಣ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಷ್ಟೊಂದು ಜನ ಕಾರಲ್ಲಿ ಬಂದು ಕುತ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಇಲ್ಲಿ ಅಯ್ಯಪ್ಪ ಹಾಕೋದು 4-5 to 8 ಅಷ್ಟೇ, 8:30 ಲಾಸ್ಟ್ ಕ್ಲೋಸ್ ಆಗಿಬಿಡುತ್ತೆ. ಪುಟ ನೋಡಿ ಅಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಗೆ ತೊಗೊಬರೋಕ್ಕೆ, ನಾವಿಬ್ರು ಕಾರಲ್ಲಿ ಕೂತಿದ್ದೀವಿ. ಸೊ 5 to 8 ಅಷ್ಟೇ, ಅದ್ರ ಮೇಲೆ ಫುಲ್ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಜನ ಇರುತ್ತೆ. ಪ್ರಾಬ್ಲಮ್ ಏನಂದರೆ ನಿಂತ್ಕೊಂಡು ಕಾದು ಕಾದು ನಿಧಾನಕ್ಕೆ ತಿನ್ಕೊಂಡು ಹೋಗಬೇಕು. ಸೊ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆರೆಂಗಲ್ಲ ಅನ್ಸುತ್ತೆ ನನಗೆ, ಮತ್ತೆ ಪುಟ್ಟಾಗೆ ಮಸಾಲೆ ಪುರಿ, ಆರೆಂಗೆ ಪಾನಿಪುರಿ, ಅವನಿಗೆ ಮಸಾಲೆ ಪುರಿ ಇಷ್ಟ ಆಗಲ್ಲ. ಅಲ್ಲಣ್ಣ ಒಂದು ಬೈಟ್ ತಿನ್ನ ನೋಡು ನೋಡಿ, ಸೂಪರ್ ಆಗಿರತ್ತೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಸೂಪರ್ ಅಂದ್ರೆ ಸೂಪರ್ ಆಗದ. ನೀವು ಈ ಕಡೆ ಇದ್ರೆ ಪ್ಲೀಸ್ ಟ್ರೈ ಮಾಡಿ. ಬರಂಗಿಪಾಳ್ಯ ಆಂಜನೇಯ ದೇವಸ್ಥಾನ ಎದುರುಗಡೆ. ಈಗ ತಿನ್ಬಿಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಪಾನಿಪುರಿ ಬಂದಾಗ ಹೇಳ್ತೀನಿ ನೋಡಿ. ಪಾನಿಪುರಿ ಈಗ ಬಿಸಿ ಬಿಸಿ ಪಾನಿಪುರಿ ತಿನ್ನೋ ಸಮಯ ಬೇಕಾ ನಿಂಗೆ? ಪಾನಿಪುರಿ, ಮಳೆ, ಎಫ್ ಎಮ್ ಎಲ್ಲ ಸೂಪರ್ ಆಗಿದೆ ಕ್ಲೈಮೇಟ್. ಸೊ ತಿನ್ನೋಣ ಬಂದು ಬಿಸಿ ಬಿಸಿ ಬೌಂಡಾ. ಇಲ್ಲೊಂದು ರೌಂಡ್ ಆಯ್ತು, ಇಲ್ಲೊಂದು ರೌಂಡ್ ಮಳೆಗೆ, ಮಳೆಗೆ, ಎಫ್ ಎಂಗೆ ಆ್ಯಂಡ್ ಬೋಂಡಾಗೆ. ಸೂಪರ್ ಕಾಂಬಿನೇಷನ್ ಅಲ್ವಾ? ತಿನ್ನೋ, ಇರು, ಹೋಗ್ಬೇಡ, ತಿನ್ಬಿಟ್ಟು ಹೋಗೋಣ. ನಿಂಗೆ ಬೇಡವಾ? ಹಾಂ, ಈ ಥರ ಕಾರಲ್ಲಿ ಕುತ್ಕೊಂಡು ತಿನ್ನೋದು ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ಟ್ರೈ ಮಾಡಿಲ್ಲ ಅಂದರೆ